ಭದ್ರಾವತಿಯಲ್ಲಿರುವ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿಗಳು ಕರ್ತವ್ಯಕ್ಕೆ ಸರಿಯಾದ ಸಮಯಕ್ಕೆ ಹಾಜರಾಗದೆ ಇರೋದ್ರಿಂದ ರೋಗಿಗಳಿಗೆ ತೊಂದರೆ ಆಗ್ತಾ ಇದೆ. ಈ ರೀತಿ ಕರ್ತವ್ಯ ಲೋಪ ಎಸಗಿದ ವೈದ್ಯರು ಮತ್ತು ಸಿಬ್ಬಂದಿಗಳನ್ನು ಸೇವೆಯಿಂದ ಅಮಾನತುಗೊಳಿಸಬೇಕು ಎಂದು ಆಗ್ರಹಿಸಿ ಜೆಡಿಯು ರಾಜ್ಯ ಕಾರ್ಯದರ್ಶಿ ಶಶಿಕುಮಾರ್ ಗೌಡ ಮತ್ತು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಇಂದು ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ಜನಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮತ್ತು ಹೊಸಮನೆ ಅಶ್ವಥ್ ನಗರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ವೈದ್ಯರು ಮತ್ತು ಎನ್ಎಚ್ಎಂ ಸಿಬ್ಬಂದಿ ಕರ್ತವ್ಯಕ್ಕೆ ಸರಿಯಾದ ಸಮಯಕ್ಕೆ ಹಾಜರಾಗ್ತಾ ಇಲ್ಲ. ಸರ್ಕಾರದ ಆದೇಶ ಇದ್ರೂ 9 ಗಂಟೆಗೆ ಕೆಲಸಕ್ಕೆ ಹಾಜರಾಗಬೇಕಿದ್ದು 10:30 ಆದರೂ ಕೆಲಸಕ್ಕೆ ಬರೋದಿಲ್ಲ ಎಂದರು. ವೈದ್ಯರು ಸಿಬ್ಬಂದಿಗಳು ಕರ್ತವ್ಯ ಲೋಪದ ಬಗ್ಗೆ ದಾಖಲೆ ಸಮೇತ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಈಗಾಗಲೇ ದೂರು ನೀಡಲಾಗಿದೆ. ಆದರೂ ತಪ್ಪಿತಸ್ಥರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಗತ್ಯವಾಗಿ ಬೇಕಾಗಿರುವ ವೈದ್ಯಕೀಯ ಪರಿಕರಗಳು ಕೂಡ ಈ ಆರೋಗ್ಯ ಕೇಂದ್ರಗಳಲ್ಲಿ ಇಲ್ಲ. ಖರೀದಿಗೆ ಲಕ್ಷಾಂತರ ರೂಪಾಯಿ ಹಣ ಸಂದಾಯ ಆಗ್ತಾ ಇರ್ತದೆ. ಇಲ್ಲಿನ ಸಿಬ್ಬಂದಿ ತುಕ್ಕು ಹಿಡಿದ ಹಳೆಯ ಸಲಕರಣೆಗಳಿಂದಲೇ ಚಿಕಿತ್ಸೆ ನೀಡ್ತಾ ಇರೋದು ದುರಂತದ ವಿಚಾರ. ಎರಡು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮೇಲೆ ಸಾರ್ವಜನಿಕರಿಗೆ ನಂಬಿಕೆ ಇಲ್ಲದಂತಾಗಿದೆ. ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ವೈದ್ಯರು ಮತ್ತು ಎನ್ಎಚ್ಎಂ ಸಿಬ್ಬಂದಿಗಳು ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಅಮಾನತು ಮಾಡಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದು, ಅಮಾನತು ಆಗದೇ ಇದ್ದಲ್ಲಿ ನಮ್ಮ ಪಕ್ಷದ ವತಿಯಿಂದ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಶರತ್ ಕುಮಾರ್, ಅಯಾಸ್, ತೀರ್ಥ, ತ್ಯಾಗರಾಜ್, ರಾಜೇಂದ್ರ ಮೊದಲಾದವರಿದ್ದರು. ಮತ್ತು ಕೆ ಆರ್ ಎಸ್ ಪಕ್ಷದ ವತಿಯಿಂದ ಒಂದು ಮನವಿಯನ್ನು ಮಾಡಿದ್ದೇವೆ. ವಿಚಾರ ಏನಂತಂದರೆ, ಭದ್ರಾವತಿಯ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಜನ್ನಾಪುರ ಮತ್ತು ಅಶ್ವಥ್ ನಗರ ಹೊಸಮನೆ ಈ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ವೈದ್ಯರು ಮತ್ತು ಎನ್ಎಚ್ಎಂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಕೆಲಸ ಮಾಡಿರ್ತಕ್ಕಂಥ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಸರ್ಕಾರದ ಆದೇಶದ ಪ್ರಕಾರ ಬೆಳಗ್ಗೆ 9 ಗಂಟೆಗೆ ಬರಬೇಕು, 1 ಗಂಟೆಗೆ ಊಟಕ್ಕೆ ಹೋಗ್ಬೇಕು, 1:45 ವಾಪಸ್ ಬಂದು ಮತ್ತೆ 4 ಗಂಟೆ ಕೆಲಸ ಮಾಡಬೇಕು. ಆದರೆ ಯಾವ ವೈದ್ಯರು ಕೂಡ, ಯಾವ ಎನ್ಎಚ್ಎಂ ಸಿಬ್ಬಂದಿಗಳು ಕೂಡ 9 ಗಂಟೆಗೆ ಕೆಲಸಕ್ಕೆ ಹಾಜರಾಗ್ತಿಲ್ಲ. 11:30 ಬರ್ತಾರೆ, 12:30 ಮನೆಗೆ ಹೋಗ್ತಾರೆ, ಮತ್ತು 1:30 2 ಗಂಟೆಗೆ ಬಂದು 3 ಗಂಟೆಗೆ ಮನೆಗೆ ಹೋದರೆ ಮತ್ತು ನಾಳೆ ಬೆಳಗ್ಗೆನೇ ಬರೋದು. ಸಾರ್ವಜನಿಕರ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡಿರತಕ್ಕಂಥ ಏನಿದೆ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆಲ್ತ್ ಮಿಷನ್ಗಳು ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು, ಸ್ಥಳೀಯವಾಗಿ ನಗರ ಪ್ರದೇಶದಲ್ಲಿರ್ತಕ್ಕಂಥ ನಾಗರಿಕರಿಗೆ ದೂರ ಹೋಗಲು ತಾಲೂಕಾಸ್ಪತ್ರೆಗೆ ಅನ್ನೋ ಉದ್ದೇಶದಿಂದ ಸ್ಥಳೀಯವಾಗಿ ಸಿಗಲಿ ಅನ್ನೋದು ಉದ್ದೇಶ. ಆದರೆ ಇಂಥ ಒಂದು ಭ್ರಷ್ಟ ವೈದ್ಯರು ಕೆಲವರೇ, ಎಲ್ಲರೂ ಅಲ್ಲ, ವೈದ್ಯ ನಾರಾಯಣ ಹರಿ ಅಂತಾರೆ ಎಲ್ಲ ವೈದ್ಯರಲ್ಲ, ಕೆಲವು ಅಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯರು ಮತ್ತು ಸಿಬ್ಬಂದಿಗಳು ಕರ್ತವ್ಯ ಲೋಪಿಸಿದ್ದಾರೆ. ಸಂಬಂಧಪಟ್ಟ ವಿಚಾರವನ್ನು ದಾಖಲೆಗಳ ಸಮೇತ ಸನ್ಮಾನ್ಯ ಡಿ ಎಚ್ ಓ ಸಾಹೇಬರಿಗೆ ಹಲವಾರು ಬಾರಿ ಗಮನ ತಂದರೂ ಕೂಡ ಇವತ್ತರೆಗೂ ಆ ವೈದ್ಯರು ಮತ್ತು ಸಿಬ್ಬಂದಿಗಳ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ನೀವು ಈ ಬಾರಿ ಕ್ರಮ ತೆಗೆದುಕೊಂಡಿಲ್ಲ ಅಂದರೆ, 1 ನವೆಂಬರ್ ಒಳಗಡೆ ಕ್ರಮ ತೆಗೆದುಕೊಂಡಿಲ್ಲ ಅಂತಂದರೆ, ನಮ್ಮ ಪಕ್ಷ ಮತ್ತು ಕೆ ಆರ್ ಎಸ್ ಪಕ್ಷದ ವತಿಯಿಂದ ರಾಜ್ಯೋತ್ಸವದ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೇವೆ. ಅದಾದ ಮೇಲೆ ಕೂಡ ನೀವು ಮಾಡಲಿಲ್ಲ ಅಂತಂದರೆ, ನಿಮ್ಮ ಕಚೇರಿ ಮುಂದೆ ಅಮಾನತ ಉಪಸತ್ಯಾಗ್ರಹವನ್ನು ಶಾಂತಿಯುತವಾಗಿ ಎಲ್ಲ ಪರ್ಮಿಷನ್ ತೆಗೆದುಕೊಂಡು ನಾವು ಮಾಡ್ತೇವೆ, ಅವರು ಅಮಾನತ ಆಗತಕ್ಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶಶಿಕುಮಾರ್, ಎಸ್ ಗೌಡ. ಹೋರಾಟ ಮಾಡಿದ್ರೆ